ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಪೌರತ್ವ ತಿದ್ದುಪಡಿ ಜನಜಾಗೃತಿ ಸಮಾವೇಶಕ್ಕೆ ಕ್ಷಣಗಣನೆ. ಎಲ್ಲೆಲ್ಲಿಯೂ ರಾರಾಜಿಸುತ್ತಿರುವ ಕೇಸರಿ ವರ್ಣದ ಧ್ವಜಗಳು. ಹುಬ್ಬಳ್ಳಿಯಲ್ಲಿ ಮಧುವಣ ಗಿತ್ತಿಯಂತೆ ನಿರ್ಮಾಣಗೊಂಡಿರುವ ವೇದಿಕೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಕಾಯ್ದೆ ಹಿಂಪಡೆಯಬೇಕು. ಕಲಬುರಗಿಯಲ್ಲಿ ಜನವರಿ 19ರಂದು ಎಲ್ಲ ಪ್ರಗತಿಪರ ವಿದ್ಯಾರ್ಥಿಗಳ ಸಮ್ಮೇಳನ. ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಅಲಿಂ ಇಲಾಹಿ ಹೇಳಿಕೆ. ಮನೆ ಮುಂದೆ ನಿಲ್ಲಿಸಿದ ಬುಲೆರೋ ವಾಹನ ಮತ್ತು ಎರಡು ಬೈಕ್ಗಳಿಗೆ ಕಿಡಿಗೇಡಿಗಳಿಂದ ಬೆಂಕಿ. ದುಷ್ಕರ್ಮಿಗಳು ತಡರಾತ್ರಿ ವಿಕೃತ ಮೆರೆದು ಪರಾರಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಘಟನೆ. ಜನವರಿ 20ರಂದು 371J ಅಡಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಸಿಗಬೇಕಾದ ಸವಲತ್ತುಗಳ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಂಬಿ ಅಂಬಲ್ಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುವ ಶಿಕ್ಷಕ ಉಪನ್ಯಾಸಕರಿಗೆ ವೇತನ ಅನುದಾನ ಮತ್ತು ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ಪೀಠೋಪಕರಣ, ಆಟದ ಮೈದಾನ ಮುಂತಾದವುಗಳಿಗೆ ಹಣ ಬಿಡುಗಡೆ ಮಾಡಬೇಕು. ಶಿಕ್ಷಕ ನೇಮಕಾತಿ ಟಿಇಟಿ, ಸಿಇಟಿ, ಕೆಎಸ್ಇಟಿ ಮತ್ತು ಎನ್ಇಟಿ ಮುಂತಾದ ಪರೀಕ್ಷೆಗಳಿಗೆ ಕೃಪಾಂಕವನ್ನು ನೀಡಬೇಕು. ಇನ್ನು ಹಲವು ವಿಷಯಗಳ ಬಗ್ಗೆ ಜನವರಿ 20ರಂದು ಕಲಬುರಗಿಯ ಹಿಂದಿ ಪ್ರಚಾರ ಸಭಾದಲ್ಲಿ ಬೆಳಗ್ಗೆ 10 ಗಂಟೆಗೆ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿ ಮೂಲಕ ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆ ಕಲಬುರಗಿ ಕಲ್ಯಾಣ ಕರ್ನಾಟಕದ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದ ಅಧ್ಯಕ್ಷ ಎಂಬಿ ಅಂಬಲ್ಗಿ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ 2013ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೋರಾಟದ ಫಲದಿಂದಾಗಿ ಮತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ಸನ್ಮಾನ್ಯ ವೈಜನಾಥ್ ಪಾಟೀಲ್ ಫಲದಿಂದಾಗಿ 371 ಜಾರಿ ಬಂದಿತ್ತು. ಆದರೆ ಸನ್ಮಾನ್ಯ 2013ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೃಪಾದಿಂದ 371ನಲ್ಲಿ ಸಾಕಷ್ಟು ಲಾಭಗಳು ಸಿಗ್ತಕ್ಕಂಥ ಅವಕಾಶಗಳನ್ನು ನೋಟಿಫಿಕೇಷನ್ ಹೊರಡಿದ್ರು. ಆದರೂ ದುರ್ದೈವಶಾತ್ವಾಗಿ 6 ವರ್ಷಗಳಾದರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೇ ಇರೋದರಿಂದ ನಮ್ಮಲ್ಲಿರ್ತಕ್ಕಂಥವ್ರು ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ವಿಶೇಷವಾಗಿ ಶಿಕ್ಷಕರಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಖಾಸಗಿ ಶಾಲಾ ಕಾಲೇಜು ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ಉಪನ್ಯಾಸಕರಿಗೆ ಈ ಎಲ್ಲವುಗಳನ್ನು ನಾವು ಹೋರಾಟ ಮಾಡೋದ್ರ ಮುಖಾಂತರ ಗೆಲ್ಲಬೇಕು ಅನ್ನೋಕ್ಕಂಥ ದೃಷ್ಟಿ ಇರೋದ್ರಿಂದ ನಾವು 20ನೇ ತಾರೀಕು ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭೆಯಲ್ಲಿ ಒಂದು ಮುಂಜಾನೆ 10 ಗಂಟೆಯಿಂದ 4:30ವರೆಗೆ ಒಂದು ದೊಡ್ಡ ಮಟ್ಟದ ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದೇವೆ. ಈ ಸಂಕಿರಣಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಬರೋರಿದ್ದಾರೆ. ಹಾಗಾಗಿ ಇಲ್ಲಿ ಶಿಕ್ಷಕ ಹುದ್ದೆಯಿಂದ ವಂಚಿತರಾಗಿರ್ತಕ್ಕಂಥ ಅಭ್ಯರ್ಥಿಗಳು, ಟಿಇಟಿಯಿಂದ ವಂಚಿತರಾಗಿರ್ತಕ್ಕಂಥ ಅಭ್ಯರ್ಥಿಗಳು, ಖಾಸಗಿ ಶಾಲಾ ಕಾಲೇಜಿರ್ತಕ್ಕಂಥ ಶಿಕ್ಷಕ ಉಪನ್ಯಾಸಕರು ಮತ್ತು ಶೈಕ್ಷಣಿಕ ಸಾಲ ಪಡೆದಂಥ ವಿದ್ಯಾರ್ಥಿಗಳು ಅಥವಾ ಪಾಲಕರು ಅಥವಾ ಮುಂಬಡ್ತಿಯಲ್ಲಿ ವಂಚಿತರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಸಭೆಗೆ ಬಂದು ಸಲಹೆ ಸಹಕಾರಗಳನ್ನು ಕೊಡಬೇಕು. ಇದಕ್ಕೊಂದು ವೇಳೆ ಸರ್ಕಾರ ಮಣಿಯದೇ ಇದ್ರೆ ಫೆಬ್ರವರಿ 11ರಿಂದ ಬೆಂಗಳೂರಿನ ದೊಡ್ಡ ಮಟ್ಟದ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ನಾನೆಲ್ಲರಲ್ಲಿ ಕಳಕಳೆ ಮನೆಯನ್ನು. ನಿತಿನ್ ಕೋಸ್ಗಿ, ಸೂರ್ಯಕಾಂತ್ ಜೌಣಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬಸವ ಸಮಿತಿ ಹಾಗೂ ಡಾಕ್ಟರ್ ಬಿಡಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನೆ ಕೇಂದ್ರ ಕಲಬುರಗಿ, ಲಿಂಗೈಕ್ಯ ಶ್ರೀ ಸೋಮನಾಥಪ್ಪ ಬಸವಣ್ಣಪ್ಪ ಕುಬಾ ಸ್ಮರಣಾರ್ಥ ಅರವಿಂದ ಮನೆ, 623ನೇ ದತ್ತಿ ಕಾರ್ಯಕ್ರಮ, ವಚನ ಸಂಕ್ರಾಂತಿ ಕಾರ್ಯಕ್ರಮ ಜನವರಿ 19ರಂದು ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅರವಿಂದ ಜತ್ತಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 19ರಂದು ಬಸವ ಸಮಿತಿ ಹಾಗೂ ಡಾಕ್ಟರ್ ಬಿಡಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕಲಬುರಗಿ, ಲಿಂಗೈಕ್ಯ ಶ್ರೀ ಸೋಮನಾಥಪ್ಪ ಬಸವಣ್ಣಪ್ಪ ಕುಬಾ ಸ್ಮರಣಾರ್ಥ ಅರಿವಿನ ಮನೆ, 623ನೇ ದತ್ತಿ ಕಾರ್ಯಕ್ರಮ, ವಚನ ಸಂಕ್ರಾಂತಿ ಕಾರ್ಯಕ್ರಮ ಅನುಭವ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಧಾರವಾಡದ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಂಡಿತ್ ಸೋಮನಾಥ ಮರಡೂರ್ ಅವರಿಗೆ ವಚನ ಸಂಗೀತ ವಿಭೂಷಣ ಪ್ರಶಸ್ತಿ ನೀಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಬಸವ ಸಮಿತಿ ಅಧ್ಯಕ್ಷರು ಅರವಿಂದ ಜತ್ತಿ ಅವರು ತಿಳಿಸಿದ್ದಾರೆ. ಬಹುಶಃ ತಮಗೆ ತಿಳಿದಿರುವಂತೆ ಬಸವ ಸಮಿತಿ 1964ರಲ್ಲಿ ನನ್ನ ಪೂಜ್ಯ ತಂದೆಯವರಾದ ಡಾಕ್ಟರ್ ಬಿ ಡಿ ಜತ್ತಿಯವರಿಂದ ಆರಂಭವಾಗಿ ಶರಣ ಪ್ರಜ್ಞೆಯನ್ನು, ಬಸವ ಪ್ರಜ್ಞೆಯನ್ನು ವಿಕಾಸ ಮಾಡುವ ಮುಖ್ಯ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ಕೇವಲ ಕರ್ನಾಟಕಕ್ಕೆ ಸೀಮಿತವಲ್ಲ, ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ಮಾಡ್ತಾನೆ ಬರ್ತಾ ಇರ್ತದೆ. ಹೀಗಾಗಿ ಕಲಬುರಗಿ ವಿಭಾಗದಲ್ಲಿ ಕಲಬುರಗಿ ಬಸವ ಸಮಿತಿ ಆರಂಭವಾಗಿ ಕಲಬುರಗಿಯ ಬಸವ ಸಮಿತಿಯ ಮೂಲಕವೂ ಕೂಡ ಕೆಲವು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಬಂದಿದ್ದೇವೆ. ಕಳೆದ 3 ವರ್ಷಗಳಿಂದ
ಸಂಕ್ರಾಂತಿ ಸಮಯದಲ್ಲಿ ವಚನ ಸಂಕ್ರಾಂತಿ ಅಂತಕ್ಕಂತಹ ಹೆಸರಿನಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಆಗ ವಚನ ಸಂಗೀತಕ್ಕೆ ಸೇವೆ ಮಾಡಿರ್ತಕ್ಕಂತಹ ಹಿರಿಯರನ್ನು ಕರೆದು ಸನ್ಮಾನಿಸುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಕಾರಣ ಇಷ್ಟೇ, ಬಸವ ಪ್ರಜ್ಞೆ ಬೆಳೆಯುವಾಗ ಸಾಹಿತ್ಯದ ರೂಪದಲ್ಲಿ, ಆಧ್ಯಾತ್ಮದ ರೂಪದಲ್ಲಿ, ಸಾಮಾಜಿಕ ನೆಲೆಯಲ್ಲಿ, ಅನೇಕ ರೀತಿಯಲ್ಲಿ ಬೆಳೆಯುವಾಗ ಸಂಗೀತವು ಕೂಡ ಅಷ್ಟೇ ಮುಖ್ಯ ಅನ್ನೋ ಒಂದು ನೆಲೆಯಲ್ಲಿ ಈಗಾಗಲೇ ನಾವು ಬಸವ ಸಮಿತಿಯ ಮೂಲಕ ಭಾರತದ 23 ಭಾಷೆಗಳು ಮತ್ತು ವಿದೇಶದ ಅರಬಿಕ್, ಪರ್ಷಿಯನ್ ಭಾಷೆಗಳಿಗೂ ಕೂಡ ಅನುವಾದ ಸಂಪೂರ್ಣ ಆಗಿರುವುದರಿಂದ ಹೊರ ರಾಜ್ಯಗಳಿಗೆ ಹೋದಾಗ ವಚನಗಳನ್ನು ಅವರ ಭಾಷೆಯಲ್ಲಿ ಸಂಗೀತದ ರೂಪದಲ್ಲಿ ಅಳವಡಿಸಿಕೊಟ್ಟಾಗ ವಚನಗಳು ಬೆಳೀತವೆ ಅಂತಕ್ಕಂಥ ಒಂದು ನಿರ್ಣಯವನ್ನು ಕೈಗೊಂಡು ಒಂದು ದೊಡ್ಡ ಕಾರ್ಯಯೋಜನೆಯನ್ನು ಹಾಕ್ಕೊಂಡು ದೇಶದ 23 ಭಾಷೆಗಳಿಗೂ ಕೂಡ ವಚನವನ್ನು ಸಂಗೀತ ರೂಪದಲ್ಲಿ ಕೊಡುವ ವ್ಯವಸ್ಥೆಗೆ ಒಳಗಾಗಿದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿಲಾಸವತಿ, ಎಸ್ ಕುಭಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ಕಾಯ್ದೆಯನ್ನು ಹಿಂದಕ್ಕೆ ಪಡೆಯಬೇಕು ಎಂದು ಜನವರಿ 19 ಎಲ್ಲ ಪ್ರಗತಿಪರ ವಿದ್ಯಾರ್ಥಿಗಳ ಸಂಘಟನೆಗಳ ವತಿಯಿಂದ ವಿದ್ಯಾರ್ಥಿ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಅಲಿಂ ಇಲಾಹಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ದಂತಹ ಕಾನೂನು ಜಾರಿ ಮಾಡುವ ಮೂಲಕ, ದೇಶದ ಸಂವಿಧಾನ ಒಡೆಯುವ ಮೂಲಕ ದೇಶದ ವಿಭಜನೆಗೆ ಮುಂದಾಗಿದ್ದಾರೆ. ಕೂಡಲೇ ಸಿಎಎ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಎಂದು ಕಲಬುರಗಿ ವಿದ್ಯಾರ್ಥಿಗಳ ಸಂಘಟನೆಗಳು ಸೇರಿ ಜನವರಿ 19 ನ್ಯಾಷನಲ್ ಕಾಲೇಜಿನಲ್ಲಿ ಬೃಹತ್ ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಅಲಿಂ ಇಲಾಯಿ ಅವರು ತಿಳಿಸಿದ್ದಾರೆ. ನಾವು 19th ಸಂಡೇ ದಿವಸ ಒಂದು ವಿದ್ಯಾರ್ಥಿಗಳ ದೊಡ್ಡ ಸಮಾವೇಶವನ್ನು ಇಟ್ಟಿದ್ದೇವೆ. ಆ ಸಮಾವೇಶದಲ್ಲಿ ನಾವು ಏನು ದೌರ್ಜನ್ಯಗಳು ಆಗ್ತಾ ಇದೆ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಯಾವ ರೀತಿ ಸಿಎಎ, ಎನ್ಆರ್ಸಿ, ಎನ್ಪಿಆರ್, ಅದೇ ರೀತಿ ಅನ್ಎಂಪ್ಲಾಯ್ಮೆಂಟ್, ಅದೇ ರೀತಿ ಡಿಮೋನಿಟೈಸೇಷನ್, ಈ ಎಲ್ಲಗಳು ನೋಡಿದ್ರೆ ನಾವು ದೇಶದಲ್ಲಿ ಬಹಳಷ್ಟು ಇದು ಆಗ್ತಾ ಇದೆ. ಅದರ ವಿರುದ್ಧ ನಾವು ಸ್ಟೂಡೆಂಟ್ಸ್ ಕಮ್ಯುನಿಟಿ, ಎಲ್ಲ ಸ್ಟೂಡೆಂಟ್ಸ್ ಆರ್ಗನೈಸೇಷನ್, ಯಾರು ಪ್ರೋಗ್ರೆಸಿವ್ ಆರ್ಗನೈಸೇಷನ್ಸ್ ಇದ್ದಾರೆ, ಇವರು ನಾವು ಎಲ್ಲ ಕೂಡಿ ಒಂದು ದೊಡ್ಡ ಸಮಾವೇಶವನ್ನು ಇಟ್ಟಿದ್ದೇವೆ. ಈ ಸಮಾವೇಶದಲ್ಲಿ ನಾವು ಎಕ್ಸಿಬಿಷನ್, ಅದೇ ರೀತಿ ಡ್ರಾಮಾ ಸಾಂಗ್ಸ್, ಪೆಟ್ರಿಯಾಟಿಕ್ ಸಾಂಗ್ಸ್, ಸ್ಪೀಚಸ್, ಜಾಮಿಯಾನಿಂದ, ಜೆ ಎನ್ ಯುನಿಂದ, ಮತ್ತು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯಿಂದ, ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಇಲ್ಲಿ ಬಂದು ಸ್ಪೀಕರ್ಸ್ ಮಾತಾಡ್ತಾರೆ. ಯಾವ ರೀತಿ ಎಜುಕೇಷನ್ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕೊಡಬೇಕು, ಮತ್ತು ಫ್ಯೂಚರಲ್ಲಿ ಯಾವ ರೀತಿ ಈ ಸರ್ಕಾರದ ವಿರುದ್ಧ, ಸರ್ಕಾರದ ಎಂಟಿ ಪೀಪಲ್ ಪಾಲಿಸಿ ವಿರುದ್ಧ ನಾವು ಯಾವ ರೀತಿ ಹೋರಾಟ ಮಾಡಬೇಕಂತ ಒಂದು ಸಮಾವೇಶವನ್ನು ಇಟ್ಟಿದ್ದೇವೆ. ನಾವು ಎಲ್ಲರಿಗೂ ನಾವು ದಯವಿಟ್ಟು ಅಪೀಲ್ ಮಾಡ್ತೀನಿ, ಈ ಸಮಾವೇಶದಲ್ಲಿ ಭಾಗವಹಿಸಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಅನಿಲ್ ತೆಂಗಳಿ, ಸುನೀಲ್ ಮಾನ್ಪಡೆ, ಹಣಮಂತ್ ಎಸ್ಎಚ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜೇವರ್ಗಿ ಪೊಲೀಸ್ ಠಾಣೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕುರಿತು ಪ್ರಮುಖ ಬೀದಿಗಳಲ್ಲಿ ಪೊಲೀಸರು ದ್ವಿಚಕ್ರ ವಾಹನದ ಮೇಲೆ ಹೆಲ್ಮೆಟ್ ಧರಿಸಿ ಜಾಗೃತಿ ಜಾಥಾ ನಡೆಸಲಾಯಿತು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಜಾಗೃತಿ ಜಾಥಾ ಜೇವರ್ಗಿಯ ಸಿಪಿಐ ರಮೇಶ್ ರೊಟ್ಟಿ ಹಾಗೂ ಪಿಎಸ್ಐ ಮಂಜುನಾಥ್ ಉಗಾರ್ ಅವರ ನೇತೃತ್ವದಲ್ಲಿ ನಡೆಯಿತು. ಈ ಒಂದು ಜಾಥಾದಲ್ಲಿ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನವನ್ನು ಪಟ್ಟಣದ ಹಲವಾರು ರಸ್ತೆಗಳಲ್ಲಿ ಜಾಥಾವನ್ನು ನಡೆಸುವುದರ ಮೂಲಕ ಹೆಲ್ಮೆಟ್ ಕಡ್ಡಾಯ ಹಾಗೂ ಕಾರಿನ ಸೀಟ್ ಬೆಲ್ಟ್ ಬಳಸುವುದು ಕಡ್ಡಾಯ ಎಂದು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ನಂತರ ಹೆಲ್ಮೆಟ್ ಬಳಸಿ ಚಲಿಸುತ್ತಿರುವ ದ್ವಿಚಕ್ರ ವಾಹನದವರಿಗೆ ಹಾಗೂ ಸೀಟ್ ಬೆಲ್ಟ್ ಬಳಸುತ್ತಿರುವವರಿಗೆ ಮತ್ತು ಯೂನಿಫಾರಂ ಬಳಸಿ ಆಟೋ ಚಲಾಯಿಸುತ್ತಿರುವವರಿಗೆ ಹೂಗಳನ್ನು ನೀಡಿ ಪ್ರಶಂಸಿಸಿದರು. ಹಾಗೆಯೇ ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಬಳಸದಿರುವವರಿಗೆ ದಂಡವೂ ಸಹ ವಿಧಿಸಲಾಯಿತು. ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಧರಿಸುವುದರಿಂದ ನಿಮ್ಮ ಪ್ರಾಣಕ್ಕೆ ಸುರಕ್ಷಿತ, ಆದ್ದರಿಂದ ಕಡ್ಡಾಯವಾಗಿ ಎಲ್ಲರೂ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಪೊಲೀಸರು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸಿದ್ದಣ್ಣ ಪೂಜಾರಿ, ಪಡಶೆಟ್ಟಿ, ರಾಜಶೇಖರ್ ಕೊಂಡಗುಳಿ, ಆನಂದ್ ಪವಾರ್, ಅನಿಲ್ ಕುಮಾರ್ ಹುಣಸಗಿ, ಶಿವಕುಮಾರ್ ಗುರ್ರಯ್ಯ, ಸುಭಾಷ್ ರಾಠೋಡ್, ಶ್ರೀಶಲ್ ಎಂಕಂಚಿ, ಅಂಬರೀಶ್ ರಾಠೋಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಲ್ಲೆಲ್ಲೂ ಕೇಸರಿ ವರ್ಣದ ಧ್ವಜಗಳು, ಹಸುರಿನ ಹಸು, ಇವೆಲ್ಲದರ ಮಧ್ಯೆ ಭವ್ಯವಾಗಿ ನಿರ್ಮಾಣಗೊಂಡಿರುವ ವೇದಿಕೆ ಮಧುವಣ ಗಿತ್ತಿಯಂತೆ ಕಂಗೊಳಿಸುತ್ತಿದೆ. ಹೌದು, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪೌರತ್ವ ತಿದ್ದುಪಡಿ ಜನಜಾಗೃತಿ ಸಮಾವೇಶಕ್ಕೆ ಕ್ಷಣಗಳನ್ನೇ ಪ್ರಾರಂಭವಾಗಿದ್ದು, ಸಮಾವೇಶದ ಹಿನ್ನೆಲೆಯಲ್ಲಿ ನಿರ್ಮಾಣಗೊಂಡಿರುವ ವೇದಿಕೆ ನಿಜಕ್ಕೂ ಆಕರ್ಷಣೀಯವಾಗಿ ನಿರ್ಮಾಣಗೊಂಡಿದೆ.
ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಬೆಳಗ್ಗೆಯಿಂದಲೇ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ವೇದಿಕೆಯ ಆವರಣದಲ್ಲಿ ಪರಿಶೀಲನೆ ಕಾರ್ಯ ನಡೆಸಿದರು. ಸೈಕಲ್ ಪ್ರೇಮಿ ಕಹಾನಿ ಬಡತನದಲ್ಲಿ ಅರಳಿದ ಈ ಸೈಕಲಿಸ್ಟ್ ಸಿದ್ದು ಸಾರಾವರಿ ಇದೀಗ ಬಾಗಲಕೋಟೆಯಲ್ಲಿ ಹಲವಾರು ಜನರಿಗೆ ಮಾರ್ಗದರ್ಶಿಯಾಗಿದ್ದಾರೆ. ಸೈಕ್ಲಿಂಗ್ ಮಾಡುವುದರಿಂದ ದೇಹದಲ್ಲಿರುವ ರೋಗಗಳು ನಿವಾರಣೆ ಆಗುತ್ತಿರುವುದರ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಹಲವಾರು ರೋಗಗಳಿಗೆ ರಾಮಬಾಣವಾಗಿರುವುದು ಈ ಸೈಕ್ಲಿಂಗ್. ಸೈಕ್ಲಿಂಗ್ ಮಹತ್ವ ಸಾರುತ್ತಿರುವ ಮಾಜಿ ಸೈಕ್ಲಿಸ್ಟ್ ಸಿದ್ದಪ್ಪ ಸಾರಾವರಿ 1993 ಪಂಜಾಬ್ ಲೂಧಿಯಾನದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸೈಕ್ಲಿಂಗ್ನಲ್ಲಿ ಪಾಲ್ಗೊಂಡು ನಂತರ 1997 ಅಣ್ಣೆಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆಯಾದ ನಂತರ ಬಿಟ್ಟಿದ್ದು ಅವರ ಕಂಡ ಕನಸು ನನಸಾಗದೇ ಇದ್ದುದಕ್ಕೆ ಸೈಕ್ಲಿಂಗ್ ಮಾಡುವುದನ್ನೇ ಬಿಟ್ಟಿದ್ದ ಈ ಪ್ರತಿಭೆ ಹಲವು ವರ್ಷಗಳ ನಂತರ ಅವರಲ್ಲಿ ಕೆಲವು ಕಾಯಿಲೆಗಳು ಕಂಡು ಬಂದಿವೆ. ಅವರು ಎಷ್ಟೇ ಆಸ್ಪತ್ರೆಗೆ ತೋರಿಸಿದರೂ ನಿವಾರಣೆ ಆಗದೇ ಇದ್ದಲ್ಲಿ ಮತ್ತೆ ಸೈಕ್ಲಿಂಗ್ ಮಾಡುವುದರಿಂದ ದೇಹದ ಎಲ್ಲ ಕಾಯಿಲೆ ಮಾಯವಾಗಿವೆ ಎಂದು ತಿಳಿಸಿದರು. ರೀಸೆಂಟ್ ಆಗಿ ಮೊದಲು ಚಿಕ್ಕವನಿದ್ದಾಗ ಸೈಕಲ್ ನಡೆಸ್ತಿದ್ದೆ. ಸೈಕಲ್ ನನಗೆ ಹೊಸ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದವರು ನಮ್ಮ ಊರಿನಿಂದ ಪಾಲ್ಗಂಡಿಯಿಂದ ತಿಳಿ ಶಾಲೆಗೆ ಹೋಗ್ಬೇಕಾಗಿದ್ದರೆ 3 ಕಿಲೋಮೀಟರ್ ಹೋಗಿ 3 ಕಿಲೋಮೀಟರ್ ಬರಬೇಕಾದ್ರೆ ಬೈಸಿಕಲ್ ಮೇಲೆ ಹೋಗಿ ಬರ್ತಿದ್ದೆ. ಅದು ಇವತ್ತು ನನಗೆ ನೆನಪಾಗ್ತಾ ಇದೆ. ತದನಂತರ ಸೈಕಲ್ನ ಸಂಪರ್ಕ ನನಗೆ ಇದ್ದಿರಲಿಲ್ಲ. ಈಗ ಇತ್ತಿತ್ತಲಾಗಿ ಸೈಕಲ್ ನಡೆಸೋದ್ರಿಂದ ನಮ್ಮ ಸ್ನೇಹಿತರಾದಂಥ ಸಿದ್ದು ಸಾರಾವರಿ ಅವರು ಸೈಕಲ್ ನಡೆಸಿರಿ, ಅದಕ್ಕೆ ಆರೋಗ್ಯ ಒಳ್ಳೆಯದಾಗುತ್ತೆ, ಫಿಟ್ ಆಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಅವರು ಸಲಹೆ ಕೊಟ್ಟಿದ್ದರಿಂದ ಈ ಸೈಕಲ್ ನಡೆಸುವಂಥ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಅದರಲ್ಲಿ ನನಗೆ ಬಹಳಷ್ಟು ತೃಪ್ತಿ ಬಂದಿದೆ ಮತ್ತು ಆರೋಗ್ಯ ಅತ್ಯಂತ ಉತ್ತಮ ರೀತಿಯಿಂದ ಸುಧಾರಣೆ ಆಗಿದೆ ಅಂತ ಹೇಳಿದ್ದೆ. ಈಗ ಇವರು ಹಲವಾರು ಜನರಿಗೆ ಮಾರ್ಗದರ್ಶಿಯಾಗಿ ಸೈಕ್ಲಿಂಗ್ ಸ್ಪರ್ಧೆ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಎಷ್ಟೋ ಜನರಿಗೆ ಆರೋಗ್ಯಕ್ಕೆ ಒಳ್ಳೆಯದು ಆಗಲೆಂದು ಸೈಕ್ಲಿಂಗ್ ಮಾಡಿ ಎಂದು ತಿಳಿಸಿದ್ರು. ಅಲ್ಲಿ ಎಷ್ಟೋ ಮಕ್ಕಳಿಗೆ ಸ್ಫೂರ್ತಿ ಇವರೇ ಸೈಕಲ್ ಸಿದ್ದಪ್ಪ. ಇವರ ಜೊತೆಗೆ ಸೈಕ್ಲಿಂಗ್ ಮಾಡುವ ಹಲವಾರು ಗಣ್ಯರು ಹೇಳ್ತಾರೆ, ಆಸ್ಪತ್ರೆಗೆ ವಾಸಿಯಾಗದ ಕಾಯಿಲೆ ಈ ಸೈಕ್ಲಿಂಗ್ ಮಾಡುವುದರಿಂದ ವಾಸಿಯಾಗುತ್ತದೆ ಎಂದು ಹೇಳಿದರು. ಡಾಕ್ಟರ್ಗಳಿಂದ ಎಕ್ಸ್ ಪ್ರಶ್ನೆಯಾದ ಕಾಯಿಲೆಗೆ ಇಲ್ಲಿದೆ ಉತ್ತರ ಎಂದರು. ಬಿಪಿ, ಶುಗರ್, ಕರುಳಿಗೆ ಸಂಬಂಧಿಸಿದ ಹಲವಾರು ಕಾಯಿಲೆಗಳು ವಾಸಿಯಾಗುತ್ತವೆ ಎಂದು ಹೇಳಿದರು. ಹೊಟ್ಟಿದ ಪ್ರಾಬ್ಲಮ್ ಇತ್ತು, ಹೊಟ್ಟಿ ಗ್ಯಾಸ್ಟ್ರಿಕ್ ಆಗಿತ್ತು, ಮುಂದೆ ಭಯ ಭಯ ಅನ್ನಿಸ್ತಿತ್ತು, ಮತ್ತು ಬಿಪಿ ಒಂದು ವೇರಿಯೇಷನ್ ಆಗಿತ್ತು. ಇವಂತರೂ ಹೋಗ್ಯಾವ ರೀ ನನಗೆ ನನಗೆ ಅನಿಸಿದ ಮಟ್ಟಿಗೆ ಎಲ್ಲನೂ ಹೋಗ್ಬೋದು ಅಂತ ನನಗೆ ಅನ್ನಿಸ್ತೈತೆ. ಆ ಸೈಕಲ್ ಹೊಡ್ಯಾಕತ್ತಿಂದ ನಮಗೆ ಇನ್ನೂ ತನಕ ಒಂದು ಗುಳಿಗೆ ತೊಗೊಂಡಿಲ್ಲ, 2.5 ವರ್ಷ ಆಯ್ತು ಒಂದು ಗುಳಿಗೆ ತೊಗೊಂಡಿಲ್ಲ. ಅದಕ್ಕೆ ಮೊದಲು ಮಕ್ಕಳು ಹೋಗಿ ತೊಗೊಳೋದು, ಮುಂಜಾನೆ ಎದ್ದ ಕೂಡೇನು ಗುಳಿಗೆ ತೊಗೊತಿದ್ದೆವು. ಈಗೆಲ್ಲ ಆರಾಮ ಅನಿಸುತ್ತೆ ಅನ್ನಿಸ್ತೈತೆ. ಇವರು ಹಲವಾರು ದಾಖಲೆಗಳು ಸಹ ಮಾಡಿದ್ದಾರೆ. 2018 ಹುಬ್ಬಳ್ಳಿಯಿಂದ ಗೋವಾಕ್ಕೆ 11 ಗಂಟೆಯಲ್ಲಿ 200 ಕಿಲೋಮೀಟರ್ ಚಲಿಸಿದ್ದಕ್ಕೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸಹ ಹೆಸರು ಸೇರಿಸಿದ್ದಾರೆ. ಸೈಕ್ಲಿಂಗ್ ತವರೂರಾದ ವಿಜಯಪುರದ ಮೊದಮೊದಲ ಸೈಕ್ಲಿಂಗ್ ಕ್ರೀಡಾಪಟು ಕೂಡ ಇವರಾಗಿದ್ದಾರೆ. 40 ಹರಿಯದ ಈ ಕುವರ ಇನ್ನು 10 ಹಲವಾರು ದಾಖಲೆಗಳು ಸಹ ಮಾಡಿದ್ದಾರೆ, ಮತ್ತೆ ಇನ್ನು ಹಲವಾರು ದಾಖಲೆಗಳನ್ನು ಸಹ ಮಾಡಲಿದ್ದಾರೆ. ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಹುಬ್ಬಳ್ಳಿಯ ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ವೀರು ಅಲಿಯಾಸ್ ಚೀಟರ್ ವೀರೇಶ್ ಬೆಸ್ತಾರನಿಂದ ಬಬ್ಲು ಎಂಬ ಯುವಕನ ಮೇಲೆ ಹಲ್ಲೆ ನಡೆದಿರುವುದಾಗಿ ತಿಳಿದು ಬಂದಿದೆ. ಹಳೆಯ ವೈಷಮ್ಯ ಹಾಗೂ ರಾಮನಗರದ ಪಾತಕಿ ಸತೀಶ್ ಚಲವಾದಿಯ ಸ್ನೇಹಿತನೆಂಬ ಕಾರಣಕ್ಕೆ ಹಲ್ಲೆ ಮಾಡಲಾಗಿದ್ದು ಈ ಕುರಿತು ನವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಲೆಮರೆಸಿಕೊಂಡಿರುವ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ದಾನಗಳಲ್ಲಿ ರಕ್ತದಾನ ಶ್ರೇಷ್ಠ ಅಂತಾರೆ. ರಕ್ತದಾನದಿಂದ ಒಬ್ಬರ ಜೀವ ಮತ್ತೊಬ್ಬರು ಉಳಿಸಿದ ಸಾಕಷ್ಟು ಉದಾಹರಣೆಗಳಿವೆ. ಆದರೆ ನಾವು ಇದೀಗ ಹೇಳ್ತಾ ಇರೋದು ಮನುಷ್ಯ ಮನುಷ್ಯನಿಗೆ ರಕ್ತದಾನ ಮಾಡಿರೋದಲ್ಲ, ಬದಲಾಗಿ ಶ್ವಾನ ಮತ್ತೊಂದು ಶ್ವಾನಕ್ಕೆ ರಕ್ತದಾನ ಮಾಡಿ ಜೀವ ಉಳಿಸಿರೋ ಸುದ್ದಿ. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಪ್ರಾಣಿಗಳ ಪೈಕಿ ಶ್ವಾನ ಮನುಷ್ಯನಿಗೆ ಬಹಳ ಹತ್ತಿರ ಹಾಗೂ ನಿಯತ್ತಿನ ಪ್ರಾಣಿ ಅಂತಾರೆ. ಮಾಲೀಕನ ಪ್ರಾಣ ಕಾಪಾಡೋ ಶ್ವಾನ ಇದೀಗ ಮತ್ತೊಂದು ಶ್ವಾನದ ಪ್ರಾಣವನ್ನ ಕಾಪಾಡಿದೆ. ಹುಬ್ಬಳ್ಳಿಯ ಸುಂದರ ನಗರದ ನಿವಾಸಿಯಾಗಿರೋ ಮನೀಶ್ ಕುಲಕರ್ಣಿ ಸಾಕಿರೋ ರಾಟ್ ವೈಲರ್ ಎನ್ನುವ ತಳಿಯ ರಾಣ ಎನ್ನುವ ಶ್ವಾನ ರೋಟಿ ಎನ್ನುವ ಮತ್ತೊಂದು ಶ್ವಾನಕ್ಕೆ ರಕ್ತದಾನವನ್ನ ಮಾಡಿ ಜೀವ ಉಳಿಸಿದೆ. ಧಾರವಾಡದ ಗಣೇಶ್ ಎನ್ನುವರು ಸಾಕಿರೋ ರೋಟಿ ಎನ್ನುವ ಶ್ವಾನ ಕಾಮಾಲೆ ರೋಗ ಉಂಟಾಗಿ ಕರುಳಿನ ಸಮಸ್ಯೆಯಿಂದ ಬಳಲುತ್ತಿತ್ತು. ಹೀಗಾಗಿ ರೋಟಿಗೆ ರಕ್ತದ ಅವಶ್ಯಕತೆ ಇದೆ ಎನ್ನುವುದನ್ನು ತಿಳಿದ ರಾಣಾ ಮಾಲೀಕ ಮನೀಶ್ ರೋಟಿಗೆ ರಕ್ತದಾನ ಮಾಡಿಸಿ ಶ್ವಾನದಿಂದ ಮತ್ತೊಂದು ಶ್ವಾನದ ಪ್ರಾಣ ಕಾಪಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಕ್ತದಾನ ಮಾಡಿದ್ದು ಅದರಿಂದ ನಮಗೆ ಭಾಳ ಖುಷಿ ಅದ. ಯಾಕಂದ್ರೆ ಈಗ ಮನುಷ್ಯ ರಕ್ತದಾನ ಮಾಡಿದ್ದು ಕೇಳಿದ್ವಿ, ಈಗ ನಾಯಿಗೂ ಇಂಥ ಅಪಾರ್ಚುನಿಟಿ ಬಂದದ್ದು ಒಂದು ನಮ್ಮ ಸೌಭಾಗ್ಯನ. ಆಮೇಲಿಂದ ನನ್ನ ಮಗ ಅದಕ್ಕೆ ಪ್ರಚೋದನೆ ಕೊಟ್ಟ.
ಕೊಟ್ಟ ಮೇಲೆ ಅವನ ಅನ್ಕೇದ ಬಾಬಾ ಹಿಂಗದ ನಾ ಬ್ಲಡ್ ಡೊನೇಟ್ ಮಾಡಲೇನು ಅಂತ ತಿಳ್ಕೊಂಡೇಳಿ ಒಮ್ಮೆ ಡಾಕ್ಟರ್ ಸಲಹೆ ತೊಗೋಪ ಅಂದಮೇಲೆ ನಮ್ಮ ಡಾಕ್ಟರ್ ರೋಣದವ್ರದ್ದು ಸಲಹೆ ತೊಗೊಂಡ ಅವರು ಕೊಟ್ಟರೆ ಏನು ತೊಂದರೆ ಆಗಂಗಿಲ್ಲ ಕೊಡ್ಬೋದು ನೀನು ಒಂದು ಪ್ರಾಣಿ ಉಳಿತದೆ ನನ್ನ ಕಡೆ ಬಾ ಅಂದರು. ಡಾಕ್ಟರ್ ರೋಣದ ಕಡೆ ಕರ್ಕೊಂಡು ಹೋಗಿ ಅದು ಎಲ್ಲ ನಾನು ಭಾಳ ಕೋಪರೇಟ್ ಮಾಡ್ತೆ ಮಾಡಿ ಬ್ಲಡ್ ಡೊನೇಟ್ ಮಾಡಿದ್ವಿ. ಅದು ಖುಷಿ ಅದ ನಮಗೆಲ್ಲ. ಬಿ ವಿದ್ಯಾರ್ಥಿಯಾಗಿರೋ ಮನೀಶ್ ಕುಲಕರ್ಣಿ ಸಹ ರಕ್ತದಾನಿಯಾಗಿರುವುದು ವಿಶೇಷ. ಆದರೆ ಕಳೆದ 2 ವರ್ಷ 8 ತಿಂಗಳಿಂದ ಸಾಕಿರುವ ರಾಣಾನಿಂದ ಇದೀಗ ರೋಟಿಗೆ ರಕ್ತ ಕುಡಿಸಿ ಶ್ವಾನದ ಜೀವ ಉಳಿಸಿದ್ದಾರೆ. ಮನೀಶ್ ಹೇಳಿದಂತೆ ಮಾತು ಕೇಳು ರಾಣಾ. ಮಾಲೀಕನ ಮಾತು ಕೇಳಿದ ಶ್ವಾನ ಬರೋಬ್ಬರಿ 350 ಮಿಲಿಗ್ರಾಂ ರಕ್ತದಾನ ಮಾಡಿದೆ. ರಾಣಾ ರೋಟಿಗೆ ರಕ್ತದಾನ ಮಾಡಿದ ನಂತರ ಕಾಮಾಲೆ ರೋಗದಿಂದ ಬಳಲುತ್ತಿರುವ ರೋಟಿ ಸಹ ಚೇತರಿಸಿಕೊಳ್ಳುತ್ತಿದೆ. ಅಲ್ಲದೆ ಒಂದು ಶ್ವಾನ ಮತ್ತೊಂದು ಶ್ವಾನಕ್ಕೆ ರಕ್ತದಾನ ಮಾಡಿ ಜೀವ ಉಳಿಸಿರುವುದು ಹೆಮ್ಮೆಯ ಸಂಗತಿ. ರಕ್ತದಾನ ಮಹಾದಾನ ಅಂತ ಅದು ರೂಢಿನ ಅದ. ಅದರಿಂದ ನಮ್ಮ ಮನೆಯಾಗ ನನ್ನ ಮಗ ರಕ್ತದಾನ ಮಾಡ್ತಾನ, ನನ್ನ ತಮ್ಮ ರಕ್ತದಾನ ಮಾಡ್ತಾನ. ನಾವು ಅದರಿಂದ ಒಬ್ಬರ ಜೀವ ಉಳಿತದ ಅಂದಮೇಲೆ ನಮಗೆ ಅದನ್ನು ಮಾಡೋದ್ರೊಳಗೆ ಭಾಳ ಖುಷಿ ಅದ. ಅದಕ್ಕೇನಿದೆ ಹಿಂಗಾಗಿ ಅದು ಚಾನ್ಸ್ ನಮ್ಮ ರಾಣಾಗೂ ಸಿಕ್ತು ಅಂದಮೇಲೆ ಅದು ನಮ್ಮದು ಸೌಭಾಗ್ಯ ಅಂದ್ಕೊಂಡ್ವಿ. ನಮ್ಗೆ ಭಾಳ ಖುಷಿ ಆಯ್ತು ಅದನ್ನು. ನಾವು ನನಗೆ ಒಂದೇ ಮಗ ಅಲ್ಲ, 2 ಮಕ್ಕಳನ್ನ ಇದ್ದಂಗೆ ಆಗಿಬಿಟ್ಟು. ನನ್ನ ಮಗನ ಹೆಸರು ಮನೀಶ್ ಕುಲಕರ್ಣಿ, ಹಿಂಗಾಗಿ ನಾನು ಅವಾಗ ರಾಣಾ ಕುಲಕರ್ಣಿ ಅಂತಲೇ ನಾನು ಅಂತೀನಿ. ಅದು ಆಮೇಲೆ ಅದು ನಾವು ತಂದಾಗ ಅದು ಭಾಳ ನನಗೆ ಭಯ ಇತ್ತು. ಇದು ಅಗ್ರೆಸಿವ್ ಡಾಗ್ ಅಂತಾರೆ, ಇದನ್ನು ಯಾಕೆ ತಂದ್ರಿ, ಇದನ್ನ ಹೆಂಗೆ ಮಾಡೋದು ಅಂಥೇಳಿ. ಬಟ್ ಅದು ಮರಾಠಿಯೊಳಗೆ ಒಂದು ಇದು ಅದ, ಕಸ ಅನ್ನ ತಸಮನ್ ಅಂಥೇಳಿ. ನಾವು ಯಾವ ರೀತಿ ಅದನ್ನು ಬೆಳೆಸ್ತೀವಿ, ಯಾವ ರೀತಿ ಆಹಾರ ಕೊಡ್ತೀವಿ, ಮನುಷ್ಯನ ಗುಣ ಹಂಗೆ ಆಗ್ತದೆ ಅಂಥೇಳದ. ಅದರಿಂದ ನಾವು ಅದನ್ನು ವೆಜಿಟೇರಿಯನ್ನಾಗೆ ಬೆಳೆಸಿವಿ. ಅದು ಭಾಳ ಸೌಮ್ಯ ಅದ, ಫ್ರೆಂಡ್ಲಿ ಅದ ಎಲ್ಲರ ಜೋಡಿ. ಸಣ್ಣ ಹುಡುಗರು ಸಣ್ಣ ನಾಯಿ ಕುನ್ನಿ ಅದೆಲ್ಲ ನೋಡಿರೋದಕ್ಕೆ ಭಾಳ ಪ್ರೀತಿ, ಅದ್ರ ಜೋಡಿ ಆಟ ಆಡ್ತದೆ. ಈ ಓಣಿಗೆ ಭಾಳ ಪ್ರೀತಿ ನಾಯಿ ಆಗ್ಯದ ಅದು. ರಕ್ತದಾನ ಮಾಡಿದರೆ ಆರೋಗ್ಯ ವೃದ್ಧಿಸುತ್ತೆ ಅಂತ ಹಲವಾರು ಬಾರಿ ವೈದ್ಯರು ಹೇಳುತ್ತಾ ಬಂದಿದ್ದಾರೆ. ಆದರೂ ಸಹ ಕೆಲವರು ರಕ್ತದಾನ ಮಾಡಲು ಹಿಂದೆ ಮುಂದೆ ನೋಡ್ತಾರೆ. ಇದೀಗ ಶ್ವಾನ ಮತ್ತೊಂದು ಶ್ವಾನಕ್ಕೆ ರಕ್ತದಾನ ಮಾಡಿ ಜೀವ ಉಳಿಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿರುವುದು ನಿಜಕ್ಕೂ ವಿಶೇಷ. ಮನೆ ಮುಂದೆ ನಿಲ್ಲಿಸಿದ ಬುಲೆರೋ ವಾಹನ ಹಾಗೂ 2 ಬೈಕ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ನಡೆದಿದೆ. ದುಷ್ಕರ್ಮಿಗಳು ತಡರಾತ್ರಿ ವಿಕೃತಿ ಮೆರೆದು ಪರಾರಿಯಾಗಿದ್ದಾರೆ. ರಾಮದುರ್ಗ ಪಟ್ಟಣದ ಪರಶುರಾಮ ಬೆಡಗಿ ಎಂಬುವರಿಗೆ ಸೇರಿದ ಬೊಲೆರೋ, ಅಮಿತ್ ಪೇಟೆ ಹಾಗೂ ದಾನೇಶ್ ಯಾದವಾಡ್ ಎಂಬುವರಿಗೆ ಸೇರಿದ ಬೈಕ್ಗಳು ಸುಟ್ಟು ಕರಕಲಾಗಿವೆ. ಏಕಕಾಲಕ್ಕೆ 2 ಬೈಕ್ ಸೇರಿ ಬೊಲೆರೋಗೆ ಬೆಂಕಿ ಇಡಲಾಗಿದ್ದು ಬೊಲೆರೋ ಅರ್ಧ ಭಾಗ ಸುಟ್ಟು ಬೈಕ್ಗಳು ಸಂಪೂರ್ಣ ಭಸ್ಮವಾಗಿವೆ. ಕುಡಿದ ಮತ್ತಿನಲ್ಲಿ ದುಷ್ಕರ್ಮಿಗಳು ಕೃತ್ಯ ನಡೆಸಿರುವ ಶಂಕೆ ವ್ಯಕ್ತವಾಗಿದ್ದು ಸ್ಥಳಕ್ಕೆ ರಾಮದುರ್ಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪೌರತ್ವ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನೆಗೆ ಇಳಿದಿದ್ದ ಎಸ್ಡಿಪಿಐ ಸಂಘಟನೆಯ 15ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಇಂದು ಹುಬ್ಬಳ್ಳಿಗೆ ಅಮಿತ್ ಶಾ ಬರುವ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಸಿದ್ಧತೆ ನಡೆಸುತ್ತಿದ್ದು ಇದನ್ನು ಅರಿತ ಪೊಲೀಸ್ ಸಿಬ್ಬಂದಿಗಳು 15ಕ್ಕೂ ಹೆಚ್ಚು ಎಸ್ಡಿಪಿಐ ಸಂಘಟನೆಯ ಕಾರ್ಯಕರ್ತರನ್ನ ಕಸಬಾ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠ ಶ್ರೀನಿವಾಸ ಸರಡಗಿ ಮತ್ತು ಜ್ಞಾನಜ್ಯೋತಿ ಕರಿಯರ್ಸ್ ಅಕಾಡೆಮಿ ಕಲಬುರಗಿ ಇವರ ಸಹಯೋಗದಲ್ಲಿ ಗುರುವಂದನಾ ಹಾಗೂ ವಿವೇಕ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಲಬುರಗಿಯ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಗುರು ಚಿಕ್ಕ ವೀರೇಶ್ವರ ಸಂಸ್ಥಾನ ಹಿರೇಮಠ ಶ್ರೀನಿವಾಸ ಸರಡಗಿ ಮತ್ತು ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿ ಕಲಬುರಗಿ ಇವರ ಸಹಯೋಗದಲ್ಲಿ ಗುರುವಂದನಾ ಹಾಗೂ ವಿವೇಕ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು, ಪೂಜ್ಯ ಶ್ರೀಕಂಠ ಶಿವಾಚಾರ್ಯರು, ವಿಜಯಕುಮಾರ್ ದೇಶ್ಮುಖ್, ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಶರಣಬಸಪ್ಪ ದರ್ಶನಪುರ್, ಕವಿತಾ ಮಿಶ್ರಾ, ಅಶೋಕ್ ಗುತ್ತೇದಾರ್ ಭಟದಾಳ, ಶಿವಾನಂದ ಸಾಹುಕಾರ ಉಪ್ಪಿನ್, ಶಿವಸ್ವಾಮಿ, ಈರಣ್ಣಗೌಡ ಪೊಲೀಸ್ ಪಾಟೀಲ್ ಉದನೂರ್, ಸಕ್ರಪ್ಪ ಗೌಡ ಎಸ್ ಪಾಟೀಲ್, ಎನ್ಎಸ್ ಹಿರೇಮಠ್, ನಾಗಲಿಂಗಯ್ಯ ಮಠಪತಿ ಇತರರು ಉಪಸ್ಥಿತರಿದ್ದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.